ವಿಸ್ತಾರ ವಾಹಿನಿ ವೀಕ್ಷಕರಲ್ಲಿರುವ ಮಂಜುನಾಥ್ ಭಟ್ಟಗುರುಜಿ ಮಾಡುವ ನಮಸ್ಕಾರಗಳು ಯುಗಾದಿ ವರ್ಷ ಭವಿಷ್ಯ ಸಿಂಹರಾಶಿ ಸಿಂಹರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾಗಿರತಕ್ಕಂಥ ಚೈತನ್ಯ ಇರುತ್ತೆ ಅಂತ ನಾವು ಹೇಳಬೇಕು ಕಾರಣ ಸಿಂಹರಾಶಿ ಅಧಿಪತಿಯಾಗಿರತಕ್ಕಂಥವನು ರವಿ ರವಿ ರಾಜ ಅಂದರೆ ರಾಜಗ್ರಹ ಅಂತ ನಾವು ಹೇಳ್ತೀವಿ ಸೂರ್ಯನಿಗೆ ರಾಜಗ್ರಹ ಚಂದ್ರನಿಗೂ ರಾಜಗ್ರಹ ಅಂತ ಹೇಳ್ತೀವಿ ಆದರೆ ಸೂರ್ಯನು ಪ್ರಕಾಶಗ್ರಹ ಎಲ್ಲವನ್ನು ಪ್ರಕಾಶ ಕೊಡ್ತಕ್ಕಂಥವನು ನೇಮ್ ಆ್ಯಂಡ್ ಫೇಮನ್ನು ಹೆಚ್ಚಿಗೆ ಮಾಡ್ತಕ್ಕಂಥವನು ಮತ್ತು ಅದನ್ನು ಪ್ರತಿಪಾದಿಸುವಂತಹ ಒಂದು ಗ್ರಹ ಅಂದರೆ ಸೂರ್ಯ ಅವನು ವಿಶೇಷವಾಗಿರ್ತಕ್ಕಂಥ ಚೈತನ್ಯ ರೂಪಿಯಾಗಿರ್ತಕ್ಕಂಥವನು ಮತ್ತು ಪ್ರತಿಯೊಂದು ಜೀವರಾಶಿಗಳಿಗೂ ಮೇಲೂ ಕೂಡ ಹೆಚ್ಚಿನ ಒಂದು ಪರಿಣಾಮವನ್ನು ಬೀರ್ತಕ್ಕಂಥವನು ಪ್ರತಿಯೊಂದು ವ್ಯಕ್ತಿಗಳ ಮೇಲೂ ಪರಿಣಾಮವನ್ನು ಬೀರ್ತಕ್ಕಂಥ ವ್ಯಕ್ತಿಯ ಒಂದು ಗ್ರಹ ಅಂದರೆ ಸೂರ್ಯ ಅವನಿಗೆ ಹೇಳ್ತಾರೆ ದ್ವಾದಶಾತ್ಮ ದಿವಾಕರ ಅಂತೇಳಿ ಹನ್ನೆರಡು ಆತ್ಮಗಳಿಗೆ ಅಂದರೆ ಹನ್ನೆರಡು ರಾಶಿಗಳಿಗೂ ಕೂಡ ಆತ್ಮಕಾರಕನಾಗಿರ್ತಕ್ಕಂಥ ರವಿ ಸಿಂಹರಾಶಿಯ ಒಂದು ಅಧಿಪತಿಯಾಗಿರ್ತಾನೆ ಹಾಗಾಗಿ ಸಿಂಹರಾಶಿಯ ಜಗತಕ್ಕಂಥ ವ್ಯಕ್ತಿಗಳಿಗೆ ಧೈರ್ಯ ಹೆಚ್ಚು ಸಾಹಸ ಶಕ್ತಿ ಪರಾಕ್ರಮ ಇವೆಲ್ಲವೂ ಕೂಡ ಸಾಮಾನ್ಯವಾಗಿ ಶಿವರಾಶಿಯವರಿಗೆ ಅದು ಆ ರಾಶಿಯ ಪರಿಣಾಮದಿಂದಲೇ ರಾಶಿಯ ಒಂದು ಗುಣದಿಂದಲೇ ಅದು ಬಂದಿರತಕ್ಕಂಥದ್ದು ಹಾಗೆ ತಮ್ಮ ಒಂದು ರಾಶಿಯನ್ನು ಚಿಂತನೆ ಮಾಡುವಾಗ ಶಿವಫಲಗಳು ಎಷ್ಟಿದೆ ಅಂತ ಚಿಂತನೆ ಮಾಡಿದ್ರೆ ಶಿವಫಲಗಳು ಸಾಮಾನ್ಯವಾಗಿ ಮಧ್ಯಮ ಫಲ ಅಂತ ಹೇಳಬೇಕು ಕಷ್ಟನೂ ಇರುತ್ತೆ ದುಃಖಾನೂ ಇರುತ್ತೆ ಸುಖಾನೂ ಇರುತ್ತೆ ನೆಮ್ಮದಿಯೂ ಇರುತ್ತೆ ದುಡ್ಡು ಬರುತ್ತೆ ದುಡ್ಡು ಖಾಲಿ ಆಗುತ್ತೆ ಏನು ಪ್ರಯೋಜನ ಎನ್ನುವಂಥದ್ದು ಬರುತ್ತೆ ಆದರೆ ಪ್ರಯೋಜನ ಇದೆ ಕಾರಣ ನಾವು ಸಾಲ ಮಾಡಿ ಬದುಕಬೇಕಾಗಿಲ್ಲ ನಮಗೆ ಬರ್ತಾ ದುಡ್ಡು ಬರ್ತಾ ಇರೋ ದುಡ್ಡು ಕಾಸು ನಮ್ಮ ಜೀವನಕ್ಕೆ ಸಾಕು ಎನ್ನುವಂಥ ಒಂದು ಸಮಾಧಾನ ನಿಮಗಿರುತ್ತೆ ಸಾಲ ಮಾಡಿ ಜೀವನ ಮಾಡಿದ್ರೆ ಮತ್ತೆ ನಾವು ದುಡಿದು ತೀರಿಸಬೇಕಾಗತ್ತೆ ನಾವು ದುಡಿದ್ರು ನಮ್ಮ ಜೀವನ ಕಷ್ಟ ಸಾಕು ಹೋದರೆ ನಮಗೆ ಎಷ್ಟೋ ಒಂದು ನೆಮ್ಮದಿ ಅಂತ ಅಂದ್ಕೋಬೇಕು ಹಾಗಾಗಿ ನಿಮಗೆ ದುಡ್ಡು ಜಾಸ್ತಿ ಬರದೇ ಇದ್ದರೂ ಕೂಡ ನಿಮ್ಮ ಜೀವನಕ್ಕೆ ಊಟಕ್ಕೆ ತಿಂಡಿಗೆ ಬಟ್ಟೆಗೆ ಕೊಂದುಕರತೆಗಳು ಸಿಂಹರಾಶಿಯವರಿಗೆ ಬರೋದಿಲ್ಲ ಅಂತ ಹೇಳಬೇಕು ಸಾಮಾನ್ಯ ಇವತ್ತು ಸಿಂಹರಾಶಿಯವರಿಗೆ ಮಧ್ಯಮ ಫಲವಾಗಿರುತ್ತದೆ ಮಧ್ಯಮ ಫಲ ಇದೆ ಅಂತ ನಾವು ಹೇಳ್ತಾ ಇದ್ದೀವಿ ಆದರೆ ಎಷ್ಟೇ ದುಡ್ಡಿದ್ದರೂ ಕೂಡ ಖರ್ಚು ಹೆಚ್ಚಾಗುತ್ತೆ ನಿಮ್ಮಿಂದ ಕೆಲವೊಂದಷ್ಟು ಸಮಸ್ಯೆಗಳು ಉತ್ಪತ್ತಿ ಆಗುತ್ತೆ ಯಾಕೆಂದರೆ ನೀವು ಏನೇ ಮಾತಾಡಿದ್ರು ಕೂಡ ಅದಕ್ಕೆ ವಿವಾದಗಳು ಬರುತ್ತೆ ನೀವು ಏನೇ ಮಾಡಿದ್ರು ಕೂಡ ಜನ ಆರ್ಗ್ಯುಮೆಂಟ್ ಮಾಡ್ತಾರೆ ನೀವು ಏನೇ ಕೂಡ ಜನ ನಿಮ್ಮ ಹತ್ರ ಪ್ರಶ್ನೆಯನ್ನು ಮಾಡ್ತಾರೆ ಅದು ಒಂದು ರಾಜಧರ್ಮ ಅಂತ ನಾವು ಹೇಳಬೇಕು ಯಾಕೆಂದರೆ ರಾಜಗ್ರಹ ನಿಮ್ಮದಾಗಿರೋದ್ರಿಂದ ನೀವೇನೇ ಕೇಳಿದ್ರು ಪ್ರಶ್ನೆಯನ್ನು ಮಾಡ್ತಾರೆ ಕಾರಣ ನಿಮ್ಮ ಉತ್ತರ ಸಿಗುತ್ತೆ ಅಂತ ಮಾಡ್ತಾರೆ ನಿಮಗೇನು ತೊಂದರೆ ಕೊಡಬೇಕು ಅಂತ ಯಾರೂ ಮಾಡೋದಿಲ್ಲ ಹಾಗಾಗಿ ಕೆಲವೊಂದಷ್ಟು ಪ್ರಶ್ನೆ ಮಾಡೋದು ನಮ್ಗೆ ಒಳ್ಳೆಯ ಒಂದು ಮಾರ್ಗದರ್ಶನ ಸಿಗುತ್ತೆ ಅಂತ ಪ್ರಶ್ನೆ ಮಾಡ್ತಾರೆ ಹೊರತು ನಿಮಗೆ ತೊಂದರೆ ಕೊಡಬೇಕು ಯಾರಿಗೂ ಏನೋ ಕೇಳಬೇಕು ಅನ್ನುವಂಥ ಉದ್ದೇಶದಿಂದ ನಿಮ್ಮ ಹತ್ರ ಯಾರೂ ಪ್ರಶ್ನೆ ಮಾಡೋದಿಲ್ಲ ಹಾಗಾಗಿ ಸಾಕಷ್ಟು ಆರ್ಗ್ಯುಮೆಂಟು ವಾದವಾದವನ್ನು ನಡೀತದೆ ಕಾರಣ ದ್ವಿತೀಯ ಭಾವದಲ್ಲಿ ಕೇತು ಇದ್ದಾನೆ ಕೇತು ಇದ್ದಾಗ ಅಲ್ಲಿ ಸಾಮಾನ್ಯವಾಗಿ ವಾದ ವಿವಾದಗಳು ಚರ್ಚೆಗಳು ಸಾಕಷ್ಟು ಗೊಂದಲಗಳು ಇರತಕ್ಕಂಥದ್ದು ಸಾಮ ಸರ್ವೇ ಸಾಮಾನ್ಯ ಹಾಗಾಗಿ ಕೇತುವಿನ ಪ್ರಭಾವ ನಿಮ್ಮ ಮೇಲಿದೆ ಹಾಗಾಗಿ ವಿವಾದವನ್ನು ಅನವಶ್ಯಕ ಮಾಡಕ್ಕೆ ಹೋಗಬೇಡಿ ಮಿತಭಾಷೆಯಾಗಿದ್ದರೆ ತುಂಬ ಒಳ್ಳೆಯದು ಮನಸ್ಸಿಗೂ ಒಳ್ಳೆಯದು ದೇಹಕ್ಕೂ ಒಳ್ಳೆಯದು ಆರೋಗ್ಯಕ್ಕೂ ಒಳ್ಳೆಯದು ವ್ಯವಹಾರಕ್ಕೂ ಒಳ್ಳೆಯದು ಹಾಗಾಗಿ ಇರೋದ್ರಿಂದ ಎಷ್ಟೋ ಸಮಸ್ಯೆಗಳು ನಿಮ್ಮನ್ನು ನಿಮ್ಮಿಂದ ದೂರ ಇರುತ್ತೆ ನೀವು ಮಾತಾಡಿದಷ್ಟು ಸಮಸ್ಯೆ ಹೆಚ್ಚಾಗುತ್ತೆ ಹಾಗಾಗಿ ಮಾತು ಹಿಡಿತದಲ್ಲಿರಬೇಕು ಅಂತ ನಾವು ನಿಮಗೆ ಫಸ್ಟು ಸೂಚನೆಯನ್ನು ಕೊಡ್ತೀವಿ ಯಾಕೆಂದರೆ ನಿಮ್ಮ ಮಾತಿಂದ ತೊಂದರೆ ಬರುವ ಸಾಧ್ಯತೆಗಳು ಲಕ್ಷಣಗಳು ಇರೋದರಿಂದ ನಿಮಗೆ ಈ ಸು ಮಾಹಿತಿಯನ್ನು ನಮಗೆ ಕೊಟ್ಟಿದ್ವಿ ಇನ್ನು ಖರ್ಚು ವೆಚ್ಚ ಚಿಂತನೆ ಮಾಡುವಾಗ ಎಷ್ಟೋ ದುಡ್ಡು ಕಾಸುಗಳು ಅನವಶ್ಯಕ ಖರ್ಚಾಗಿದೆ ನಿಮಗೆ ಉಪಯೋಗನೇ ಆಗಲಿಲ್ಲ ಅದು ಏನಕ್ಕೆ ಮಾಡಿದ್ವಿ ಕೇಳಿದ್ರೆ ದುಡ್ಡು ಖರ್ಚಾಯಿತು ಆದರೆ ಯೂಸು ಇಲ್ಲ ಅನ್ನೋ ಥರ ಆಗಿಬಿಟ್ಟಿದೆ ಅಂದರೆ ಅನವಶ್ಯಕ ಖರ್ಚುಗಳು ಹೆಚ್ಚಾಗಿ ನಿಮ್ಮ ಹತ್ರ ದುಡ್ಡಿನ ಒಂದು ತೊಂದರೆಗಳು ಕೊರತೆಗಳು ಹೆಚ್ಚಾಗ್ತಾ ಬರ್ತಾ ಇದೆ ಹಾಗಂತ ಸಾಲ ಮಾಡೋಕ್ಕೆ ಹೋಗ್ತಾ ಇಲ್ಲ ನೀವು ಸಾಲ ಮಾಡದೇ ಇದ್ದರೆ ಒಳ್ಳೆಯದು ಸಾಲ ಮಾಡುವಂಥ ಪರಿಸ್ಥಿತಿ ಬಂದರೆ ಅವಶ್ಯಕತೆ ಇದ್ದಾಗ ಮಾಡಲೇಬೇಕಾಗತ್ತೆ ಅವಶ್ಯಕತೆ ಎಷ್ಟು ಬೇಕೋ ಅಷ್ಟು ಮಾಡೋದು ಬಹಳ ಮುಖ್ಯವಾದ ವಿಚಾರವೇ ಆಗಿರುತ್ತೆ ದುಡ್ಡಿನ ಕಾಸು ವಿಚಾರದಲ್ಲಿ ಭಾರ ಹಿಡಿತಲಿಟ್ಟುಕೊಂಡು ಮಾಡೋದು ಬಹಳ ಮುಖ್ಯ ವಿಚಾರ ಅಂತ ನಮಗೆ ಮಾಹಿತಿಯನ್ನು ನಾವು ಕೊಡ್ಬೋದು ತಮಗೆ ಆಸ್ತಿ ವಿಚಾರದಲ್ಲಿ ಬಂದಾಗ ಪೂರ್ವ ಈ ಒಂದು ಪೂರ್ವಜರು ಮಾಡತಕ್ಕಂಥ ಆಸ್ತಿ ಪಿದ್ರಾಯಿತ ಆಸ್ತಿಯಲ್ಲಿ ತಮಗೆ ಭಾಗ ಎಲ್ಲರಿಗೂ ಸಿಗಬೇಕು ಹಾಗೆ ಸಿಗುತ್ತೆ ಅದರ ಸಂದರ್ಭ ಬಂದರೆ ಕೋರ್ಟು ಕಚೇರಿಗೆ ಹೋಗುವಂಥ ಸಾಧ್ಯತೆಗಳು ಹೆಚ್ಚಿನದಾಗಿ ಕಂಡು ಬರ್ತದೆ ಈ ವರ್ಷದಲ್ಲಿ ಅದು ಆ ಥರ ಇದ್ದರೆ ಕಂಡು ಬರ್ತದೆ ಈ ವರ್ಷದಲ್ಲಿ ಕೋರ್ಟು ಕಚೇರಿ ವ್ಯಾಜ್ಯಗಳು ವ್ಯವಹಾರಗಳು ಬರುವಂಥ ಸಾಧ್ಯತೆ ಇರೋದರಿಂದ ತಾವು ಅದನ್ನು ಸ್ವಲ್ಪ ಮುಂದೆ ತಳ್ಳೋದು ಒಳ್ಳೆಯದು ಯಾಕೆ ಅಂತಂದರೆ ತಾವು ಅದನ್ನು ಮುಂದಾಗಿ ತೊಂದರೆ ತೆಗೆದುಕೊಳ್ಳೋಕ್ಕಿಂತ ಬೇರೆಯವರ ಯಾರಾದರೂ ಹೋದರೆ ಅದಕ್ಕೆ ಏನು ಬೇಕೋ ಅದು ಸಿಗತ್ತೆ ನಿಮ್ಮ ಅನುಕೂಲಕ್ಕೆ ಏನು ಬೇಕೋ ಅದು ಆಗುತ್ತೆ ನಿಮಗೆ ತೊಂದರೆ ಆಗೋದಿಲ್ಲ ಬಟ್ ತೊಂದರೆ ನಾವು ತೆಗೆದುಕೊಳ್ಳೋಕ್ಕೆ ನಮಗೆ ನಮಗೆ ಬರೋ ಥರ ನಾವು ಮಾಡ್ಕೋಬಾರ್ದು ಅಂತ ನಿಮಗೆ ನಾವು ಹೇಳ್ಬೋದು ಇನ್ನು ನಿಮ್ಮ ವಾಹನ ಸುಖ ನಿಮಗಿದೆ ವಾಹನ ತೆಗೆದುಕೊಳ್ಳುವಂಥ ಯುಗ ಇದೆ ಕಾರು ಮನೆ ಫ್ಲಾಟು ತೆಗೆದುಕೋಬೋದು ಆದರೆ ಸ್ವಲ್ಪ ಮಟ್ಟಿಗೆ ಕಾಲಾವಕಾಶ ತಗೊಂಡು ತೆಗೆದುಕೊಳ್ಳೋದು ಒಳ್ಳೆಯದು ತುಂಬ ಸಾಲ ಮಾಡಿ ತೆಗೆದುಕೊಳ್ಳೋದು ಬೇಡ ಸ್ವಲ್ಪ ಮಟ್ಟಿಗೆ ಮಾಡಲೇಬೇಕಾಗತ್ತೆ ಮಾಡಬೇಕು ಕೈಲಿ ದುಡ್ಡು ಅಷ್ಟು ಇಟ್ಕೊಂಡು ಆಗಲ್ಲ ಆದರೂ ಕೂಡ ಸ್ವಲ್ಪ ಕಾಲಾವಕಾಶ ತೊಗೊಳ್ಳಿ ಸ್ವಲ್ಪ ಸ್ವಲ್ಪ ಟೈಮಿಗೆ ಒಳ್ಳೇದು ಬರಲಿ ಆವಾಗ ತೆಗೆದುಕೊಳ್ಳಿ ಅಂತ ನಾವು ಹೇಳ್ತೀವಿ ಸ್ವಲ್ಪ ದುಡ್ಡು ಇಟ್ಕೊಂಡಿದ್ದರೆ ಹಾಗೆ ಇಟ್ಕೊಳ್ಳಿ ಮುಂದಿನ ಕೆಲವು ಒಳ್ಳೆ ಸಮಯ ಬಂದಾಗ ಒಳ್ಳೆ ಜಾಗ ಸಿಗ್ತದೆ ತೊಗೊಳ್ಳಿ ಆಸ್ತಿಯನ್ನು ಈಗ ತೆಗೆದುಕೊಳ್ಳೋಕೆ ಹೋದರೆ ಕಾನೂನು ತೊಂದರೆ ಬರೋ ಸಾಧ್ಯತೆ ಇದೆ ಸ್ವಲ್ಪ ಒಟ್ಟಿಗೆ ಕಾನೂನು ರೀತ್ಯ ಸಲಹೆಯನ್ನು ತೆಗೆದುಕೊಳ್ಳೋದು ಭಾಳ ಮುಖ್ಯವಾಗಿ ಇರ್ತದೆ ಅದನ್ನು ಕೂಡ ತಾವು ಗಮನಿಸಬೇಕು ಮತ್ತು ವಾಸ್ತು ರೀತಿಯ ತೊಗೋಬೇಕು ಆಸ್ತಿ ವಾಸ್ತು ತೆಗೆದುಕೊಳ್ಳುವಾಗ ವಾಸ್ತು ರೀತ್ಯ ಕರೆಕ್ಟಾಗಿದೆಯನ್ನು ನೋಡ್ಕೊಂಡು ತೊಗೊಳ್ಳಿ ಶಲ್ಯ ಶೋಧನೆಯನ್ನು ಮಾಡಿ ವಾಸ್ತು ರೀತ್ಯ ಸರಿಯಾಗಿ ಗೃಹ ವಾಸ್ತುವನ್ನು ನೀವು ನೋಡಿ ಮಾಡಿ ಆಗ ಅದರಿಂದ ಕೂಡ ನಿಮಗೆ ಹೆಚ್ಚಿನದಾಗಿರ್ತಕ್ಕಂಥ ಶುಭಲಗಳು ಪ್ರಾಪ್ತಿಯಾಗತ್ತೆ ಅಂದರೆ ಒಳ್ಳೆಯದಾಗೋದಕ್ಕೆ ಅದು ಕೂಡ ನಿಮಗೆ ಕಾರಣ ಆಗುತ್ತೆ ಅಂತ ನಾವು ಹೇಳಬೇಕು ಮತ್ತು ತಾಯಿ ಆರೋಗ್ಯದ ಸ್ವಲ್ಪ ಏರ್ಪೇರಾಗೋ ಸಾಧ್ಯತೆ ಇದೆ ಅದು ಸ್ವಲ್ಪ ಗಮನಿಸ್ಕೊಳ್ಳಿ ತಂದೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗೋ ಸಾಧ್ಯತೆ ಇದೆ ಅದು ಗಮನಿಸ್ಕೊಳ್ಳಿ ವಾಹನ ಓಡಿಸುವಾಗ ಸ್ವಲ್ಪ ಜಾಗ್ರತೆ ವಹಿಸೋದು ಮನೆಬೇಡಿ ಸ್ವಲ್ಪ ಜಾಗ್ರತೆ ವಹಿಸಿ ಯಾವಾಗಲೂ ಕೂಡ ಸಮಯ ಒಳ್ಳೆಯದೇ ಇರೋದಿಲ್ಲ ಯಾವಾಗಲೂ ಕೂಡ ಕೆಟ್ಟದ್ದಿರೋದಿಲ್ಲ ಸಮಯ ಸಹ ಎಷ್ಟೊತ್ತಿಗೆ ಏನಿರುತ್ತೆ ತೊಂದರೆಗಳು ಗೊತ್ತಾಗೋದಿಲ್ಲ ವಾಹನದಿಂದ ಭಾಳ ಜಾಗ್ರತೆ ವಹಿಸೋದು ಭಾಳ ಮುಖ್ಯವಾಗಿರುತ್ತೆ ಇನ್ನೂ ಕೆಲವೊಂದಷ್ಟು ನಾವು ಯೋಚನೆ ಮಾಡ್ತೀವಿ ನಮ್ಮ ಆರೋಗ್ಯದಲ್ಲಿ ಹೇಗಿದೆ ಅಂತೇಳಿ ಆರೋಗ್ಯ ಚೆನ್ನಾಗಿರುತ್ತೆ ನಿಮಗೆ ಯಾವಾಗವಾಗ ತುಂಬ ತಲೆನೋವು ಬರ್ಬೋದು ಬೆನ್ನು ನೋವು ಬರೋದು ಶೋಲ್ಡ್ರ್ ಪೇಯ್ನ್ ಬರೋದು ಕತ್ತು ನೋವು ಬರೋದು ಮತ್ತು ಹೊಟ್ಟೆ ಉರಿ ಆಗೋದು ಈ ಥರ ಸಮಸ್ಯೆಗಳು ನಿಮಗೆ ಇರುವ ಸಾಧ್ಯತೆ ಇದೆ ಕಣ್ಣು ಉರಿ ಆಗೋದು ಇವತ್ತ ಸಾಧ್ಯತೆಗಳು ನಿಮಗಿದೆ ಅದಕ್ಕೂ ಸ್ವಲ್ಪ ಜಾಗ್ರತೆ ವಹಿಸಿ ನೀವು ಸ್ವಲ್ಪ ಆಸ್ಪತ್ರೆಯನ್ನು ನೋಡಿ ಇಲ್ಲ ಅದಕ್ಕೆ ಸ್ವಲ್ಪ ಆಯುರ್ವೇದಿಕ್ ಮಾಡಿ ಸ್ವಲ್ಪ ನಿಮಗೆ ಮಾನಸಿಕ ಸ್ಥಿತಿಯನ್ನು ಸ್ವಲ್ಪ ಆರಾಮಾಗಿ ಇಟ್ಕೊಳ್ಳಿ ಒತ್ತಡಕ್ಕೆ ಒಳಗಾಗಿ ಹೋಗಬೇಡಿ ತಾಳ್ಮೆ ಕಳ್ಕೊಳಕ್ಕೆ ಹೋಗಬೇಡಿ ಅನವಶ್ಯಕ ಮಾತಾಡಿ ಗೊಂದಲಕ್ಕೆ ಒಳಗಾಗಕ್ಕೆ ಹೋಗಬೇಡಿ ಎಲ್ಲವನ್ನು ಕೂಡ ಹಿತವಿತ್ತವಾಗಿ ನೋಡಿಕೊಂಡು ಮಾಡಿಕೊಂಡು ನಿಧಾನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಮುಂದೋಗಿ ಎಂಥ ತೊಂದರೆ ಬಂದರೂ ಕೂಡ ಅದನ್ನು ಎದುರಿಸುವಂಥ ಸಾಮರ್ಥ್ಯವನ್ನು ಭಗವಂತ ನಿಮಗೆ ಕೊಡ್ತಾನೆ ಇನ್ನು ಹೆಚ್ಚಿನ ಚಿಂತನೆಯನ್ನು ಮಾಡುವಾಗ ತಮಗೆ ಕೆಲವೊಂದಷ್ಟು ನಾವು ಯೋಚನೆ ಮಾಡಬೇಕಾಗತ್ತೆ ಕಾರಣ ನಮಗೆ ದೇವರ ಅನುಗ್ರಹ ಇರಬೇಕು ನಾವು ಎಷ್ಟೇ ಕಷ್ಟಪಟ್ಟರು ಕೂಡ ದೈವಾನುಗ್ರಹ ಎನ್ನುವಂಥದ್ದು ಭಾಳ ಮುಖ್ಯವಾಗಿ ನಮಗೆ ಫಲವನ್ನು ಕೊಡುತ್ತೆ ಅದಕ್ಕೆ ಹೇಳ್ತೀವಿ ನಾವು ಏನಂದರೆ ನಾನೊಂದು ಬಗೆದರೆ ದೈವೊಂದು ಬಗೆದಿತ್ತು ಅಂತೇಳಿ ಒಂದು ಗಾದೆ ಮಾತು ಹೇಳ್ತಾರೆ ಗಾದೆ ಮಾತು ವೇದಕ ಸಮ ಅಂತ ಹೇಳ್ತಾರೆ ಹಾಗೆ ನಾನೇನೇನೋ ಯೋಚನೆ ಮಾಡಿ ನಾನು ಕೂತ್ಕೊಂಡಿರ್ತೀನಿ ಆ ಒಂದು ಕಾರ್ಯಕ್ಷೇತ್ರದಲ್ಲಿ ಹೋಗ್ತೀನಿ ಅದು ಆಗೋದು ಇನ್ಯಾವುದೋ ಒಂದು ಆಗ್ತದೆ ಹೀಗೆ ಅಂತಹ ಸಂದರ್ಭಗಳು ತಮಗೆ ಒದಗಿ ಬರಬಹುದು ಅದಕ್ಕೆ ಭಾಳ ಜಾಗ್ರತೆ ವಹಿಸಬೇಕು ಜಾಗ್ರತೆ ಅಂದರೆ ಏನು ಮಾಡೋಕ್ಕಾಗ್ತದೆ ನಾವು ಅಂತ ನಿಮ್ಮಲ್ಲಿ ಪ್ರಶ್ನೆ ಕೊಡ್ತದೆ ಜಾಗ್ರತೆ ಅಂದರೆ ತಾವು ಯೋಚನೆಯನ್ನು ಮಾಡಬೇಕು ಚಿಂತನೆಯನ್ನು ಮಾಡಬೇಕು ಚರ್ಚೆಯನ್ನು ಮಾಡಬೇಕು ನಿಮ್ಮ ಹಿತಚಿಂತಕರ ಹತ್ರ ಸರಿಯಾದ ಮಾರ್ಗದರ್ಶನವನ್ನು ಮಾಡಬೇಕು ಅದಕ್ಕೆ ಯಾರು ತಿಳುವಳಿಕೆ ಇರುತ್ತಾರೆ ಯಾವ ಕೆಲಸದಲ್ಲಿ ಯಾರಿಗೆ ಯಾವ್ದು ಮಾಹಿತಿ ಇದೆ ಅವ್ರ ಮುಖಾಂತರ ನಾವು ಸರಿಯಾಗಿ ಮಾರ್ಗದರ್ಶನವನ್ನು ತೆಗೆದುಕೊಂಡು ಹೋದಾಗ ಎಷ್ಟೋ ಸಮಸ್ಯೆಗಳಿಗೆ ಸರಿಯಾಗಿರ್ತಕ್ಕಂಥದ್ದು ಪರಿಹಾರಗಳು ಸಿಗುತ್ತೆ ಎಷ್ಟೋ ಸಮಸ್ಯೆಗಳು ನಮಗೆ ಬರೋದಿಲ್ಲ ಕೆಲವು ದೊಡ್ಡದು ಬರೋದು ಸಣ್ಣದಾಗತ್ತೆ ಇಂಥ ಒಂದು ಚಿಂತನೆಗಳು ಕೂಡ ಇರುತ್ತೆ ಇನ್ನು ವೃತ್ತಿಯಲ್ಲಿ ನೀವು ಹೇಗಿದೆ ಅಂತ ಕೇಳ್ತೀರಿ ವೃತ್ತಿಯಲ್ಲಿ ಪ್ರಮೋಷನ್ ಆಗುವಂಥ ಯುಗ ಇದೆ ನಿಮಗೆ ಈ ಒಂದು ವರ್ಷದಲ್ಲಿ ಪ್ರಮೋಷನ್ ಆಗ್ಬೋದು ಅದು ಕೂಡ ನಿಮಗೆ ಅನುಕೂಲ ಇದೆ ಅಂತ ಹೇಳ್ತೀವಿ ಸ್ಥಾನ ಬದಲಾವಣೆ ಮಾಡೋದಕ್ಕೆ ಹೋಗಬೇಡಿ ಕೆಲಸ ಬದಲಾವಣೆ ಮಾಡೋಕ್ಕೆ ಹೋಗಬೇಡಿ ಒಂದು ವೇಳೆ ಬದಲಾವಣೆ ಮಾಡಿದ್ರೆ ನಿಮಗೆ ಮತ್ತೆ ಹೆಚ್ಚಿನ ಒಂದು ಇದು ಕಡಿಮೆ ಆಗ್ಬೋದು ಯಾಕೆಂದರೆ ನೀವು ಪ್ರಮೋಷನ್ ಸಿಗೋದಾಗಲಿ ಸ್ವಲ್ಪ ಅನುಕೂಲ ಆಗೋದಾಗಲಿ ಮತ್ತು ಅದು ಹೋಲ್ಡ್ ಆಗ್ಬೋದು ನಿಧಾನ ಆಗ್ಬೋದು ಹಾಗೆ ಇರೋದನ್ನು ಸ್ವಲ್ಪ ಕಂಟಿನ್ಯೂ ಮಾಡಿ ಒಳ್ಳೆಯ ಸಮಯ ನಿಮಗೆ ಕಾದುಕೊಂಡು ಕೂತ್ಕೊಂಡಿದೆ ಬಂದೇ ಬರುತ್ತೆ ಯಾವಾಗಲೂ ಎಲ್ಲರೂ ಒಂದೇ ಥರ ಇರೋಕ್ಕೆ ಸಾಧ್ಯ ಇಲ್ಲ ಬದಲಾವಣೆ ಇದ್ದೇ ಇರುತ್ತೆ ನೀವು ಕಷ್ಟಪಟ್ಟ ಮೇಲೆ ನಿಮಗೆ ಸುಖ ಸಿಗಲೇಬೇಕು ಭಗವಂತ ನಿಮ್ಗೆ ಒಳ್ಳೇದು ಮಾಡಲೇಬೇಕು ನೀವು ಕೊಟ್ಟ ಮೇಲೆ ನಿಮಗೆ ಒಳ್ಳೇದಾಗಬೇಕು ನೀವು ಯಾರಿಗೂ ಏನೋ ಕೊಟ್ಟಿರ್ತೀರಿ ನೀವು ಅದನ್ನು ಕೇಳಲೇಬೇಕಾಗತ್ತೆ ಅದು ಮನುಷ್ಯ ಧರ್ಮ ಹಾಗಾಗಿ ಕೇಳಬೇಕಾಗತ್ತೆ ಅದು ನ್ಯಾಯವತ್ತವಾಗಿರ್ತಕ್ಕಂಥದ್ದು ಹಾಗೆ ನಾವು ಯಾವುದನ್ನೇ ಒಳ್ಳೇದು ಮಾಡಿದ್ರು ಕೂಡ ಅದು ಶಿವಫಲಗಳು ಒಳ್ಳೆಯ ರೀತಿಯಲ್ಲಿ ಯಾವುದೋ ರೀತಿಯಲ್ಲಿ ನಮಗೆ ಒಳ್ಳೇದಾಗೇ ಆಗುತ್ತೆ ಪರೋಕ್ಷ ಪ್ರಿಯ ಈ ದೇವಾಹ ದೇವರು ಪ್ರತ್ಯಕ್ಷವಾಗಿ ಏನೇ ಕಾಣದೇ ಇದ್ದರೂ ಕೂಡ ಪರೋಕ್ಷವಾಗಿ ನಮಗೆ ಖಂಡಿತ ಒಳ್ಳೇದು ಮಾಡ್ತಾನೆ ಅನ್ನುವಂಥದ್ದು ನಮ್ಮ ಅನುಭವ ಆಗಿರ್ತದೆ ದೇವರು ಕಣ್ಣಿಗೆ ಕಾಣಿಸೋದಿಲ್ಲ ದೇವರು ಒಂದು ಅನುಭವ ನಮ್ಮ ಕಾರ್ಯಕ್ಷೇತ್ರ ಒಂದು ಅನುಭವ ನಮಗೆ ಒಳ್ಳೇದಾಗಿದೆ ಅನ್ನುವಂಥದ್ದು ಅನುಭವ ನಮಗೆ ಯಶಸ್ಸು ಸಿಗುತ್ತೆ ಏನೋ ಆಗುತ್ತೆ ಅಂತ ನಾವು ನಿರೀಕ್ಷೆಯಲ್ಲಿಕೊಂಡು ಅದು ಒಳ್ಳೆಯದಾದಾಗ ಅದು ಒಂದು ಅದ್ಭುತವೇ ಸರಿ ಅಂತ ಅನಿಸುತ್ತೆ ಹೀಗೆ ನಾನಾ ವಿಧವಾಗಿರ್ತಕ್ಕಂಥ ಶಿವಫಲಗಳನ್ನು ಅನುಭವಿಸುವಂಥ ಯೋಗ ಇದೆ ಆದರೆ ಅದರ ಜೊತೆಗೆ ನಿಮಗೆ ಸ್ವಲ್ಪ ಮಟ್ಟಿಗೆ ಖರ್ಚು ಹೆಚ್ಚು ಬರತಕ್ಕಂಥದ್ದು ಕೆಲವು ನಷ್ಟ ಆಗ್ತಕ್ಕಂಥದ್ದು ರಿಕೋದಿ ಆಗ್ತಕ್ಕಂಥ ಆಗದೆ ಇರತಕ್ಕಂಥದ್ದು ಮತ್ತು ಕೆಲವು ಇನ್ವೆಸ್ಟ್ಮೆಂಟ್ ನಿಮಗೆ ಸರಿಯಾಗದು ಕೆಲಸ ಮಾಡದೆ ವರ್ಕ್ ಆಗದೆ ಇದ್ದು ಪೆಂಡಿಂಗ್ ಆಗ್ತಕ್ಕಂಥ ಇಂಥ ಸಣ್ಣ ಪುಟ್ಟ ತೊಂದರೆಗಳು ದೋಷಗಳು ಕೂಡ ನಿಮಗೆ ಇರುವ ಸಾಧ್ಯತೆ ಇರುತ್ತೆ ಎಲ್ಲವೂ ಕೂಡ ಇವತ್ತು ಹೇಗಿದೆಯೋ ಹಾಗೆ ಯಾವಾಗಲೂ ನಾವು ಹೀಗೆ ಇರ್ತೀವಿ ಅಂದ್ಕೋಬಾರ್ದು ಮುಂದಿನ ದಿವಸ ಬದಲಾವಣೆ ಇದೆ ಅನ್ನೋದನ್ನು ಗಮನದಲ್ಲಿಟ್ಟುಕೊಂಡು ಇವತ್ತೇ ನಾವು ಜಾಗೃತರಾಗಿರಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾಗಿರುತ್ತೆ ಹೀಗೆ ಶಿವರಾಶ್ ರಾಜರೇ ಆಗಿದ್ದರೂ ಕೂಡ ರಾಜಗೃಹವೇ ಆಗಿದ್ದರೂ ಕೂಡ ಸಮಸ್ಯೆಗಳು ಬಿಡೋದಿಲ್ಲ ಅನ್ನುವಂಥದ್ದು ನಮ್ಮ ಒಂದು ಜೀವನದ ಚರಿತ್ರೆ ಅಥವಾ ಜೀವನದ ಮುಂದಿನ ಒಂದು ಗುರಿ ಮತ್ತು ಜೀವನದ ಭವಿಷ್ಯದಲ್ಲಿ ನಾವು ಚಿಂತನೆ ಮಾಡಿದಾಗ ಹಿಂದಿನ ಒಂದು ಅನುಭವವನ್ನು ತೆಗೆದುಕೊಂಡು ನೋಡಿದಾಗ ಯಾರೇ ಆಗಿರಲಿ ಯಾರಿಗೂ ಕೂಡ ಯಾವುದು ಬಿಡೋದಿಲ್ಲ ಜೀವನದಲ್ಲಿ ಸುಖ ಕಷ್ಟ ನೋವು ನಲಿವು ಎಲ್ಲವೂ ಕೂಡ ಜೀವನದಲ್ಲಿ ಸಮ್ಮಿಶ್ರವಾಗಿರ್ತದೆ ಅದು ಯಾವಾಗಲೂ ಒಂದಲ್ಲ ಒಂದು ಬರ್ತಾನೆ ಇರ್ತದೆ ಅದಕ್ಕೋಸ್ಕರ ನಾವು ನಾವು ಅದನ್ನು ಬದಲಾವಣೆ ನಾವು ಮಾಡ್ಕೊಳ್ಳೋದಕ್ಕಿಂತ ಮುಖ್ಯವಾಗಿ ನಾವು ಆ ಸಮಸ್ಯೆಯನ್ನು ಎದುರಿಸೋದಕ್ಕೆ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಬಹಳ ಮುಖ್ಯವಾಗಿ ನಾವು ಜಾಗೃತರಾಗಿರಬೇಕು ಹೀಗೆ ಸಿಂಹರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಸಾಮಾನ್ಯ ಮದ್ಯ ಫಲ ಅಂತ ಹೇಳಬೇಕು ಶುಭಫಲಗಳೂ ಇದೆ ಸಣ್ಣ ಪುಟ್ಟ ಸಮಸ್ಯೆಗಳು ಇದೆ ಎಲ್ಲದಕ್ಕೂ ತಾವು ಶುಭ ಅನುಭವಿಸೋದಕ್ಕೆ ನಾವು ಹೇಗೆ ಖುಷಿಯಿಂದ ಸ್ವಾಗತ ಮಾಡ್ತೇವೆ ಹಾಗೆ ಸಣ್ಣಪಟ್ಟ ತೊಂದರೆಗಳು ಬಂದರೂ ಕೂಡ ಎದುರಿಸುವುದಕ್ಕೆ ತಾವು ಅದಕ್ಕೂ ಸಿದ್ಧರಾಗಿರಬೇಕು ಹೀಗೆ ಶಿವರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಯಾರಾದರೂ ಕಷ್ಟದಲ್ಲಿ ಕಾರ್ಯಪಡೆಯಲ್ಲಿದ್ದರೆ ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರವನ್ನು ಮಾಡಿಕೊಳ್ಳಿ ಸರ್ವಸಂಕಷ್ಟಗಳು ಕೂಡ ಪರಿಹಾರ ಆಗ್ತದೆ ಹತ್ತಿರಲಿರ್ತಕ್ಕಂತಹ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಸೋಮವಾರದ ದಿವಸ ಅವರಿಗೆ ಬಿಲ್ಲು ಪತ್ರೆಯಿಂದ ಒಂಬತ್ತು ವಾರಗಳ ಕಾಲ ಬಿಲ್ಲು ಪತ್ರ ಅರ್ಚನೆಯಿಂದ ಅಷ್ಟೋತ್ತರ ಅರ್ಚನೆ ಮಾಡೋದ್ರಿಂದ ಎಲ್ಲ ಕಷ್ಟ ಅರಷ್ಟ ದುಃಖ ಶೋಕಗಳಲ್ಲೂ ಕೂಡ ಪರಿಹಾರ ಹೊಂದಿ ಸುಖ ಸಮೃದ್ಧಿ ಶಾಂತಿ ಎಲ್ಲವೂ ಕೂಡ ಮನೆಯಲ್ಲಿ ಮನದಲ್ಲಿ ನೆಲೆಸುತ್ತೆ ಶುಭವಾಗಲಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ